ಮಂಡ್ಯದ ಕೆ ಆರ್ ಎಸ್ನ ಒಳಹರಿವಿನಲ್ಲಿ ಭಾರಿ ಇಳಿಮುಖ ಕಂಡು ಬರ್ತಾ ಇದೆ. ಒಂದು ಕಡೆ ಈಗಾಗಲೇ ಕೊಡಗು ಹಾಗೂ ಕೇರಳ ಭಾಗದಲ್ಲಿ ಮಳೆಯ ಪ್ರಮಾಣ ತಗ್ಗುತ್ತಾ ಇದೆ. ಸೊ ಹಾಗಾಗಿ ಕೆ ಆರ್ ಎಸ್ನ ಜಲಾಶಯದ ಒಳಹರಿವಿನಲ್ಲಿ ಭಾರಿ ಇಳಿಮುಖ ಕಂಡಿದೆ. ಯಾಕೆಂದರೆ ಈಗಾಗಲೇ ಹೊರಹರಿವು 1.5 ಲಕ್ಷ ಕ್ಯೂಸೆಕ್ಗೂ ಹೆಚ್ಚು ನೀರನ್ನು ನದಿಗಳಿಗೆ ಬಿಡಲಾಗ್ತಾ ಇತ್ತು. ಸೊ ಈಗ ನದಿಗಳಿಗೆ ಹರಿಬಿಡ್ತಾ ಇದ್ದಂಥ ನೀರು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಒಂದು ರೀತಿಯ ಖುಷಿಯ ವಿಚಾರ, ಮಳೆ ಪ್ರಮಾಣ ತಗ್ಗಿದೆ, ಹಾಗೆಯೇ ಜಲಾಶಯದ ಒಳಹರಿವು ಕೂಡ ತಗ್ಗಿದೆ. ಹಾಗಾಗಿ ಹೊರಹರಿವನ್ನು ಕೂಡ ನಿಲ್ಲಿಸಲಾಗಿದೆ ಸಂಪೂರ್ಣವಾಗಿ. ನದಿಗೆ ನೀರು ಬಿಡೋದನ್ನು ನೀರಾವರಿ ಅಧಿಕಾರಿಗಳು ಸ್ಥಗಿತ ಮಾಡಿದ್ದಾರೆ. ಕಾವೇರಿ ಜಲಾನಯದ ನೀರಾವರಿ ಅಧಿಕಾರಿಗಳು 124.80 ಅಡಿ ಸಾಮರ್ಥ್ಯದ ಡ್ಯಾಮ್ ಪ್ರಸ್ತುತ 122.80 ಅಡಿ ನೀರು ಶೇಖರಣೆ ಆಗಿದೆ, ಅಂದರೆ 2 ಅಡಿ ಮಾತ್ರ ಕಡಿಮೆ ಇದೆ. ನೀರು ಬಂದ್ನಿಂದ ಉಕ್ಕಿ ಹರಿತಾ ಇದ್ದಂಥ ಕಾವೇರಿ ನದಿ ಸಂಪೂರ್ಣ ಪ್ರಶಾಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಾವೇರಿ ಪ್ರಶಾಂತದಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ ಕಾವೇರಿ ನದಿ ಪಾತ್ರದ ಜನ. ಸೊ ಯಾಕೆಂದರೆ ನದಿ ಪಾತ್ರದ ಜನತೆಗೆ ಮತ್ತೆ ಜಲಪ್ರಳಯದ ಭೀತಿ ಎದುರಾಗಿತ್ತು. ಸೊ ಆ ಒಂದು ಕಾರಣ ಇದೀಗ ಕಾಣಿಸ್ತಾ ಇಲ್ಲ, ಯಾಕೆಂದರೆ ನದಿ ಪ್ರಶಾಂತವಾಗಿ ಹರಿತಾ ಇದೆ. ಹಾಗೆಯೇ ಮಂಡ್ಯದ ಕೆ ಆರ್ ಎಸ್ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಂದೇ ಬಾರಿ ಈಗಾಗಲೇ 24 ಕ್ರಸ್ಟ್ ಗೇಟ್ಗಳನ್ನು ಕೂಡ ಓಪನ್ ಮಾಡಲಾಗಿತ್ತು ಕಳೆದ 3 ದಿನಗಳ ಹಿಂದೆ. ಸೊ ಮೊದಲನೇದಾಗಿ 80,000 ಕ್ಯೂಸೆಕ್, ಆಮೇಲೆ ಅದರ ರೈಸ್ ಆಗ್ತಾ ಹೋಗ್ತಾ ಇತ್ತು. ದಿನೇ ದಿನೇ 20,000 ಹೆಚ್ಚು ರೈಸ್ ಆಗ್ತಾ ಇತ್ತು. 1 ಲಕ್ಷ ಕ್ಯೂಸೆಕ್ ನೀರು, 1.20 ಲಕ್ಷ ಕ್ಯೂಸೆಕ್ ನೀರು. ಸೊ 1,80,000 ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇತ್ತು. ಸೊ ಇಲ್ಲಿ ಜಲಪ್ರವಾಹವೇ ಉಂಟಾಗುವಂಥ ಭೀತಿ ಎದುರಾಗಿತ್ತು. ಸದ್ಯ ಈಗ ಎಲ್ಲವೂ ಕೂಡ ತಗ್ಗಿದೆ. ಕೆ ಆರ್ ಎಸ್ನ ಹೊರ ಹರಿವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇದರಿಂದ ನಾಲೆಗಳಿಗೆ ಹರಿತಾ ಇದ್ದಂಥ ನೀರಿನಲ್ಲಿ ಈಗ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಗಮನಿಸ್ತಾ ಇದ್ದೀರಿ, ಕೆ ಆರ್ ಎಸ್ನ ಹೊರ ಹರಿವು ಇದೀಗ ಪ್ರಶಾಂತವಾಗಿದೆ. ಎಸ್, ಈ ಬಗ್ಗೆ ನಮ್ಮ ಮಂಡ್ಯದ ಪ್ರತಿನಿಧಿ ಮೋಹನ್ ರಾಜ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮೋಹನ್ ರಾಜ್, 3-4 ದಿನಗಳಲ್ಲಿ ಉಕ್ಕಿ ಹರಿದಂತಹ ಕಾವೇರಿ ಇದೀಗ ಪ್ರಶಾಂತವಾಗ್ತಾ ಇದ್ದಾಳೆ. ಸೊ ಅಧಿಕಾರಿಗಳು ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ ಈಗ? ಸೊ ಒಳಹರಿವು ಕೂಡ ಕಡಿಮೆ ಆಗಿದೆ, ಹೊರಹರಿವು ಕೂಡ ಕಡಿಮೆ ಆಗಿದೆ, ಹೆಚ್ಚಿನ ಮಾಹಿತಿ ಪ್ರಶಾಂತ್. ಖಂಡಿತವಾಗ್ಲೂ ಗುರುಪ್ರಸಾದ್, ಏನಂದ್ರೆ ಕಳೆದ 15 ದಿನಗಳಿಂದ ವ್ಯಾಪಕವಾಗಿ ಹರಿತಾ ಇದ್ದಂತ ಕಾವೇರಿ ನೀರು ಇದೀಗ ಸಂಪೂರ್ಣವಾಗಿ ಬಂದ್ಗೊಂಡಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಮಡಿಕೇರಿ ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ 150,000 ನೀರು ಒಳಹರಿವು ಕಾವೇರಿ ಜಲಾಶಯಕ್ಕೆ ಬರ್ತಾ ಇತ್ತು, ಕನ್ನಮಡಿ ಜಲಾಶಯಕ್ಕೆ. ಇದೀಗ ಆ ನಿಟ್ಟಿನಲ್ಲಿ ಹೊರಹರಿವನ್ನು ಕೂಡ ಸುಮಾರು 1.30 ಲಕ್ಷ ಕ್ಯೂಸೆಕ್ ಅಷ್ಟು ಬಿಡಲಾಗಿತ್ತು. ಆದ್ರೆ ಇದೀಗ ಸಂಪೂರ್ಣವಾಗಿ ಮಡಿಕೇರಿ ಭಾಗದಲ್ಲಿ ಮಳೆ ಕಡಿಮೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಏನು ಕೆ ಆರ್ ಎಸ್ ಜಲಾಶಯಕ್ಕೆ ಬರ್ತಿರ್ತಕ್ಕಂಥ ಒಂದು ಒಳಹರಿವಿನಲ್ಲಿ ಸಂಪೂರ್ಣ ಕಡಿಮೆ ಆಗಿದೆ. ಅಂದ್ರೆ 28,000 ಕ್ಯೂಸೆಕ್ ನೀರು ಮಾತ್ರ ಹೊರಹರಿವು ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನು ಜಲಾಶಯದಿಂದ ಒಳಹರಿವನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ವಿಲ್ಲೆಸ್ಲಿ ಸೇತುವೆ ಏನು ಮುಳುಗಡೆ ಹಂತದಲ್ಲಿತ್ತು, ಅದು ಕೂಡ ಈಗ ಸಂಪೂರ್ಣವಾಗಿ ನೀರು ಕಡಿಮೆ ಆಗಿರೋದ್ರಿಂದ ಯಥಾಸ್ಥಿತಿಗೆ ಮರಳಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಕೆಲವು ಪ್ರವಾಸ ತಾಣಗಳು ಅಂದ್ರೆ ಪ್ರಮುಖವಾಗಿ ರಂಗನ ಸೀಟ್ ಇರ್ಬೋದು, ಮುತ್ತತ್ತಿ ಇರ್ಬೋದು, ಅಥವಾ ನಿಮಿಷಾಂಬ ದೇವಾಲಯಗಳು ಕೂಡ ಮುಳುಗಡೆ ಹಂತದಲ್ಲಿದ್ದು, ಈ ಸಂದರ್ಭದಲ್ಲಿ ಅವುಗಳಿಗೆ ಒಂದು ಪ್ರವಾಸಿಗರನ್ನು ಕೂಡ ನಿಷೇಧ ಇರಲಾಗಿತ್ತು. ಆದ್ರೆ ಅವು ಕೂಡ ಈಗ ಯಥಾಸ್ಥಿತಿಗೆ ಮರಳಿದೆ. ಜೊತೆಗೆ ಸಂಪೂರ್ಣವಾಗಿ ಯಾವುದೇ ನೀರನ್ನ ಈಗ ನದಿಗೆ ಬಿಡ್ಲಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಬೆಳೆಹಾನಿಯ ಒಂದು ಭೀತಿಯಲ್ಲಿದ್ದಂತ ಮಂಡ್ಯ ಜಿಲ್ಲೆಯ ರೈತರ ಮುಖದಲ್ಲಿ ಇದೀಗ ಮಂದಹಾಸ ಮಾಡಿದ್ದು, ಇದೀಗ ಸಂಪೂರ್ಣವಾಗಿ ನೀರನ್ನು ಸ್ಥಗಿತಗೊಳಿಸಲಾಗಿದೆ ಅಂತಾನೆ ಹೇಳ್ಬೋದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಮೋಹನ್ ರಾಜ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಉಕ್ಕಿ ಹರಿತಾ ಇದ್ದಂತಹ ಕಾವೇರಿ ನದಿ ಸಂಪೂರ್ಣವಾಗಿ ಶಾಂತವಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಿ, ಕೆ ಆರ್ ಎಸ್ನ ಹೊರ ಹರಿವನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಸೊ 1.5 ಲಕ್ಷಕ್ಕೂ ಹೆಚ್ಚು ಅಧಿಕ ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇತ್ತು. ನದಿ ಪಾತ್ರದ ಜನರಿಗೆ, ಮಂಡ್ಯದ ರೈತರಿಗೆ ಸಾಕಷ್ಟು ತಲೆನೋವಾಗಿತ್ತು. ಮತ್ತೆ ಎಲ್ಲಿ ಬೆಳೆದಿರುವಂತಹ ಬೆಳೆ ಹಾಳಾಗುತ್ತೆ, ಗದ್ದೆ ಹಾಳಾಗುತ್ತೆ ಅನ್ನುವಂಥ ಆತಂಕ ಇತ್ತು. ಇದೀಗೆಲ್ಲವೂ ಕೂಡ ಕಡಿಮೆ ಆಗಿದೆ. ಕಾವೇರಿ ನದಿ ಪಾತ್ರದಲ್ಲಿ ಮಳೆಯ ಪ್ರಮಾಣ ತಗ್ಗಿರೋದ್ರಿಂದ ಈ ಹೊರಹರಿವನ್ನು ನಿಲ್ಲಿಸಲಾಗಿದೆ.